ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂದರೆ ತುಂಬ ಕ್ರೇವಿಂಗ್ಸ್ ಇರುತ್ತೆ. ನನಗೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನನಗೆ ಏನಾಗಿದೆ ಗರ್ಲ್ ಬೇಬಿ ನನಗಾಗಿರೋದು ಪಾಪ. ಸೊ ಅದಕ್ಕೋಸ್ಕರ ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು ಬೇಬಿ ಇನ್ನು ಪ್ರೆಗ್ನೆನ್ಸಿಲಿ, ನಾನು ಆ ಸಿಂಪ್ಟಮ್ಸನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಕಂಟಿನ್ಯೂ ಮಾಡೋಣ ವಿಡಿಯೋನ. ಬನ್ನಿ, ಫಸ್ಟು ನನಗೆ ಫಸ್ಟು 2.5 months ನನಗೆ ಫುಲ್ಲು ವಾಮಿಟಿಂಗ್ ಇತ್ತು, ತುಂಬಾ ವಾಮಿಟು. ಆ್ಯಂಡ್ ಮಾರ್ನಿಂಗ್ ಸಿಕ್ನೆಸ್ ತುಂಬ ಇತ್ತು ನನಗೆ. ಮಾರ್ನಿಂಗ್ ತುಂಬಾ ವಾಮಿಟ್ ಆಗ್ತಾ ಇತ್ತು. ಆ್ಯಂಡ್ 7 o'clock ಇಲ್ಲ ವೇಕಪ್ ಮಾಡಿದ್ರೆ 7 o'clockಿಂದ ಸ್ಟಾರ್ಟ್ ಆಗೋದು. ಆ್ಯಂಡ್ ಮಧ್ಯಾಹ್ನ ಏನೂ ಇರ್ತಿರ್ಲಿಲ್ಲ, ಆರಾಮ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಸ್ವಲ್ಪ ಸುಸ್ತಾಗ್ತಾ ಇತ್ತು, ವಾಮಿಟ್ ಕೂಡ ಇತ್ತು. ವಾಮಿಟ್ ಇಲ್ಲ ಅಂತ ಏನಿಲ್ಲ, ನನಗೆ 2.5 months 3 months ನನಗೆ ವಾಮಿಟ್ ತುಂಬಾ ಇತ್ತು. ಆ್ಯಂಡ್ ನೆಕ್ಸ್ಟು 3 months ಆಮೇಲೆ ತುಂಬ ಸ್ವೀಟ್ಸ್ ಅಂದರೆ ಆಗ್ತಾ ಇರಲಿಲ್ಲ, ಕ್ರೇವಿಂಗ್ಸ್ ತುಂಬಾ ಇತ್ತು. ಲೈಕ್ ನಾನ್ ವೆಜ್ ಮೇಲೆ, ನಾನ್ ವೆಜ್ ಅಂದರೆ ಖಾರ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸ್ವೀಟ್ ಏನು ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಕರ್ಡ್ ಮೊಸರು ಅಷ್ಟೇ, ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ತಾರೆ. ಮೊಸರು ಕೂಡ ಆಗ್ತಾ ಇರಲಿಲ್ಲ ನನಗೆ. ಆ್ಯಂಡ್ ತುಂಬ ನಾನ್ ವೆಜ್ಜು ಆ್ಯಂಡ್ ಸಾಲ್ಟಿ ಸ್ಪೈಸಸ್ ಆಗಿ ನನಗೆ ತಿನ್ನಬೇಕು ಅಂತಲೇ ಆಸೆ ಆಗ್ತಾ ಇತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ. ಆ್ಯಂಡ್ ಮತ್ತು ಹಾರ್ಟ್ ರೇಟ್ ಬಂದು 149 ಮೇಲೆ, 149 ಮೇಲಿದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಅದು ನಿಜ ಅಂದ್ಕೊಳ್ತೀನಿ. ನನಗಿದ್ದಿದ್ದೆಲ್ಲ ಹಾರ್ಟ್ ರೇಟ್ ಬಂದು ಪಾಪುಗೆ 149 ಆ್ಯಂಡ್ 156 ಆ ಥರನೇ ಇತ್ತು. ಆ್ಯಂಡ್ ಲಾಸ್ಟ್ 178 ಆ ಥರನೇ ಇತ್ತು ನನಗೆ ಹಾರ್ಟ್ ರೇಟ್ಸ್ ಎಲ್ಲ ಪಾಪುದು. ಆ್ಯಂಡ್ 149 ಮೇಲೆ 172 ಕೆಳಗಿತ್ತು ಅಂದರೆ ಗರ್ಲ್ ಬೇಬಿ ಅಂತ ನನಗೆ ಗೊತ್ತಾಯಿತು. ಏನಕ್ಕಂದರೆ ನಾನು ಎಲ್ಲ ಕಡೆ ಸರ್ಚ್ ಮಾಡ್ತಾಯಿದ್ದೆ, ನನಗೂ ಕ್ಯೂರಿಯಾಸಿಟಿ ಇತ್ತು ಅಲ್ವಾ, ಯಾವುದೇ ಎಫೆಚರ್ ಹೇಗಿರುತ್ತೆ ಬಾಯ್ ಬೇಬಿಗೆ ಹೇಗೆ ಗರ್ಲ್ ಬೇಬಿಗೆ ಹೇಗೆ ಅಂತ. ಬಾಯ್ ಬೇಬಿಗೆ 149 ಒಳಗಿತ್ತು ಅಂದರೆ ಗಂಡು ಮಗು ಅಂತ ಹೇಳ್ತಾರೆ, ಅದು ನಿಜಾನೇ ನನ್ನ ಪ್ರಕಾರ. ಆ್ಯಂಡ್ ನನಗಿದ್ದಿದ್ದೆಲ್ಲ 149 ಮೇಲೇ ಇದ್ದಿದ್ದು ಹಾರ್ಟ್ ರೇಟು. 149 ಕೆಳಗೆ ಯಾವತ್ತೂ ಬಂದಿಲ್ಲ, 146 ಒಂದು ಬಂದಿತ್ತು ಅಷ್ಟೇ. ನೆಕ್ಸ್ಟು ಸ್ಟಮಕ್ ಸೈಜು. ಸ್ಟಮಕ್ ಸೈಜ್ ಅಂದರೆ ಗೊತ್ತಿರುತ್ತೆ, ಗಂಡು ಮಗುವಾದರೆ ಹೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾರೆ. ನನಗೂ ಅಷ್ಟೇ, ಹೆಣ್ಮಗು ಅಂತ ಗೊತ್ತಾಯಿತು. ಹೇಗೆ ಅಂದರೆ ನನಗೆ ತುಂಬಾ ಹೊಟ್ಟೆ ಇತ್ತು, ನೀವು ಫಸ್ಟ್ ಪಿಕ್ಚರಲ್ಲಿ ನೋಡ್ಬೋದು. ಸೀಮಂತದ್ದು ಆಲ್ಬಮ್ಸ್ ನಾನು ಹಾಕ್ತೀನಿ ನೆಕ್ಸ್ಟು ವಿಡಿಯೋ ನೋಡಿ. ಆ್ಯಂಡ್ ತುಂಬಾ ಹೊಟ್ಟೆ ಎಷ್ಟು ದಪ್ಪ ಇತ್ತು ಗೊತ್ತಾ? ಆ್ಯಂಡ್ ಬೆಲ್ಲಿ ಬಟನ್ಸ್ ಎಲ್ಲ ಮುಂದೆ ಬಂದಿತ್ತು, ತುಂಬಾ ಮುಂದೆ ಬಂದಿತ್ತು. ಆವಾಗ ಅಂದ್ಕೊಂಡೆ ಕನ್ಫರ್ಮ್ ಗರ್ಲ್ ಬೇಬಿನೇ ಆಗೋದು ನನಗೆ, ಬಾಯ್ ಬೇಬಿ ಅಲ್ಲ. ತುಂಬ ಹೊಟ್ಟೆ ಸೈಜ್ ತುಂಬಾ ಇತ್ತು. ಸೊ ಅದೊಂದು ಸಿಂಪ್ಟಮ್ಸ್, FHR ಆ್ಯಂಡ್ ಸ್ಟೊಮಕ್ ಸೈಜು. ಆ್ಯಂಡ್ ಪ್ಲೆಸೆಂಟ್ ಆ ಪೊಸಿಷನಲ್ಲಿ ಇತ್ತು ಅಂತ ಹೇಳಿದ್ರೆ ಆ್ಯಂಟೀರಿಯರಲ್ಲಿ ಇತ್ತು ನನಗೆ. ಆ್ಯಂಡ್ ಪೋಸ್ಟೀರಿಯರ್ ಇರಲಿಲ್ಲ, ಎಲ್ಲ ಆ್ಯಂಟೀರಿಯರೇ ಇತ್ತು. ಸೊ ಅದೂ ಗೊತ್ತಾಗಿಲ್ಲ ನನಗೆ ಗರ್ಲ್ ಬೇಬಿನ ಬಾಯ್ ಬೇಬಿನ, ಅದು ಸ್ವಲ್ಪ ಕನ್ಫ್ಯೂಸ್ ಇದೆ. ನೆಕ್ಸ್ಟ್ ಇನ್ನೇನಪ್ಪ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಆ್ಯಂಡ್ ನೆಕ್ಸ್ಟು ಯೂರಿನ್ ಫೋರ್ಸ್ ಆಗಿ ಹೆಣ್ಮಗುಗೆ ಆಗುತ್ತೆ. ಯೂರಿನ್ ಯೆಲ್ಲೋ ಕಲರ್ಸ್, ಡಾರ್ಕ್ ಯೆಲ್ಲೋ ಕಲರ್ ಆಗಿರುತ್ತೆ ಯೂರಿನ್. ಆ್ಯಂಡ್ ಪಾಸ್ ಮಾಡಬೇಕಾದ್ರೆ ಅಷ್ಟೇ ತುಂಬಾ ಫೋರ್ಸ್ ಆಗಿ ಯೂರಿನ್ ಪಾಸ್ ಆಗುತ್ತೆ. ಆ್ಯಂಡ್ ಬಾಯ್ ಬೇಬಿಗೆ ಸ್ಲೋ ಆಗಿ ಯೂರಿನ್ ಪಾಸ್ ಆಗುತ್ತೆ ಅಂತ ಗೊತ್ತು. ಏನಕ್ಕಂದರೆ ನನ್ನ ಫ್ರೆಂಡ್ ಒಬ್ಬರಿಗೆ ಬಾಯ್ ಬೇಬಿ ಆಗಿದೆ, ಸೊ ಅವರು ಹೇಳಿದರು ನನಗೆ ಗರ್ಲ್ ಬೇಬಿ ಆಗಿದ್ದರಿಂದ ಯೂರಿನ್ ತುಂಬಾ ಫೋರ್ಸ್ಫುಲಿ ಹೋಗ್ತಾಯಿತ್ತು, ಯೂರಿನ್ ತುಂಬಾ ಪಾಸ್ ಆಗ್ತಾಯಿತ್ತು. ಆ್ಯಂಡ್ ಟೂ ಮಿನಿಟ್ಸ್ ಬಿಟ್ಟು ಯೂರಿನ್ ಪಾಸ್ ಆಗ್ತಾಯಿತ್ತು, ಅದೊಂದು ಸಿಂಪ್ಟಮ್ಸ್ ಇತ್ತು. ಆ್ಯಂಡ್ ಡಾರ್ಕ್ ಯೆಲೋಯಿಶ್ ಕಲರು, ಡಾರ್ಕ್ ಯೆಲೋ ಕಲರ್ ಆಗಿತ್ತು ಯೂರಿನು. ನೆಕ್ಸ್ಟ್ ಸಿಂಪ್ಟಮ್ಸ್ ಏನು ಅಂತ ಹೇಳ್ತೀನಿ. ನೆಕ್ಸ್ಟು ಸ್ಕಿನ್ ಕಲರ್ ಹೇಗಿರುತ್ತೆ. ನನಗಂತೂ ಫೇಸು 5th month ತುಂಬಾ ಫುಲ್ಲು ಬ್ರೈಟಾಗಿ, ಬ್ರೈಟ್ ಅಂದರೆ ಎಷ್ಟು ಬ್ರೈಟ್ ಆಗಿದೆ ಗೊತ್ತಾ 5th month. ಆ್ಯಂಡ್ 8th month ತುಂಬಾ ಫುಲ್ಲು ಬ್ಲ್ಯಾಕ್ ಆದೆ, ನೆಕ್ ಹತ್ರ ಕತ್
ಇತ್ತು ಆ್ಯಂಡ್ ಕೈ ಆ್ಯಂಡ್ ಹೊಟ್ಟೆ ತುಂಬಾ ಬ್ಲ್ಯಾಕ್ ಆಗಿತ್ತು. ಮುಖನೂ ಕೂಡ ಸಖತ್ತು ಬ್ಲ್ಯಾಕ್ ಆಗಿತ್ತು ಮುಖ. ಫಿಫ್ತ್ ಮಂತಲ್ಲಿ ತುಂಬಾ ಬ್ರೈಟ್ ಇತ್ತು. ನಾನು ಅಂದ್ಕೊಂಡು ಬಾಯ್ ಬೇಬಿನೇ ಅಂತ, ಬಟ್ ಡಿಫ್ರೆಂಟ್ ಅನ್ನಿಸ್ತು ನನಗಾಗಿರೋ ಪ್ರಕಾರ. ತುಂಬಾ ಕಪ್ಪಾಗುತ್ತೆ, ಮೈಯೆಲ್ಲ ತುಂಬ ಕಪ್ಪಾಗುತ್ತೆ. ಆ್ಯಂಡ್ ಈಗಲೂ ಸಹ ನೆಕ್ ಹತ್ರ ಎಲ್ಲ ಕಪ್ಪಾಗಿರೋದು ಹೋಗ್ತಾ ಇಲ್ಲ. ಫೇಸ್ ಸ್ವಲ್ಪ ಕ್ಲಿಯರ್ ಆಗಿದೆ. ಚೆಸ್ಟ್ ಎಲ್ಲ ತುಂಬಾ ಬ್ಲ್ಯಾಕ್ ಆಗುತ್ತೆ. ಫೇಸ್ ಕೂಡ ತುಂಬ ಬ್ಲ್ಯಾಕ್ ಆಗುತ್ತೆ ಈ ಸಿಂಪ್ಟಮ್ಸಲ್ಲಿ, ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ. ಇದೊಂದು ಕೂಡ ಇಂಪಾರ್ಟೆಂಟಾಗಿ ನಾವು ತಿಳ್ಕೋಬೇಕು. ತುಂಬಾ ಫೇಸ್ ಎಲ್ಲ ಕಪ್ಪಾಗುತ್ತೆ. ಓಕೆನಾ? ನೆಕ್ಸ್ಟ್ ಸಿಂಪ್ಟಮ್ಸ್, ಮೂಮೆಂಟ್ಸ್ ಹೇಳೋದಾದರೆ, ನನಗೆ ಲೆಫ್ಟ್ ಸೈಡಲ್ಲೇ ತುಂಬ ಮೂಮೆಂಟ್ಸ್ ಆಗ್ತಾಯಿತ್ತು ಪಾಪು. ಲೆಫ್ಟ್ ಸೈಡೇ, ರೈಟ್ ಸೈಡ್ ನನಗೆ ಯಾವಾಗಲೂ ಒಂದ್ಸತಿ ಆಗ್ತಾಯಿತ್ತು. ಬಟ್ ರೆಗ್ಯುಲರ್ಲಿ ನೈಟ್ ಟೈಮ್ ಅಂತೂ ತುಂಬಾ ಲೆಫ್ಟ್ ಸೈಡಲ್ಲೇ ನನಗೆ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗ್ತಾ ಇದ್ದಿದ್ದು. ಸೊ ಅದು ಒಂದು ನಿಜ ಅಂತಲೇ ಹೇಳ್ಬೋದು. ಬಾಯ್ ಬೇಬಿಗೆ ರೈಟ್ ಸೈಡ್ ಮೂಮೆಂಟ್ಸ್ ಆಗಿದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಲೆಫ್ಟ್ ಸೈಡ್ ನನಗೆ ತುಂಬಾ ಮೂಮೆಂಟ್ಸ್ ಆಗ್ತಾಯಿದ್ವು. ಅದು ಅರ್ಲಿ ಮಾರ್ನಿಂಗ್ ಒಂದು 3:00 ಸ್ಟಾರ್ಟ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿ ಆಟಾಡ್ತಾ ಇತ್ತು ಆ್ಯಂಡ್ ತುಂಬಾ ಹೊಟ್ಟೆ ಹಸಿತ ಆಯಿತು ನನಗೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಹೇಳಬೇಕು ಅಂದರೆ ತುಂಬ ಹೊಟ್ಟೆ ಹಸಿತ ಆಯಿತು. ಏನು ಕೊಟ್ಟರು ತಿನ್ನೋಣ ಅಂತಲೇ ಅನ್ನಿಸ್ತಾ ಇದ್ದಿದ್ದು. ಅದೊಂದು ಸಿಂಪ್ಟಮ್ಸು. ಬಾಯ್ ಬೇಬಿಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಗರ್ಲ್ ಬೇಬಿಲಿ ತುಂಬ ಹೊಟ್ಟೆ ಹಸಿಯುತ್ತೆ ಆ್ಯಂಡ್ ಬೆಳಗಿನ ಜಾವನೇ ತುಂಬಾ ಹೊಟ್ಟೆ ಹಸಿಯೋದು ನನಗಂತೂ 3:00 ಅರ್ಲಿ ಮಾರ್ನಿಂಗಾಗೆ. ಲೆಫ್ಟ್ ಸೈಡೇ ತುಂಬ ಮೂಮೆಂಟ್ಸ್ ಆಗ್ತಾಯಿತ್ತು ನನಗೆ ಪಾಪು. ನೋಡಿ ನನ್ನ ಬಟ್ಟೆ, ಇದು ಮೆಟರ್ನಿಟಿ ಫೋಟೋಶೂಟಲ್ಲಿ ಡ್ರೆಸ್ ಟೈಟ್ ಆಗಿದೆ ಅಂತ ಬಟ್ಟೆ ಕಾಣುತ್ತೆ ಅಂತ ಅಂದ್ಕೊಂಬಿಡಿ. ತುಂಬಾ ಹೊಟ್ಟೆ ತುಂಬಾ ಸೈಜ್ ಆಗಿತ್ತು. ಆ್ಯಂಡ್ ಒಬ್ಬೊಬ್ಬರು ಬಾಡಿ ಮೇಲೆ ಡಿಪೆಂಡು ಅಂತ ಹೇಳ್ತಾರೆ. ನನ್ನ ಬಾಡಿ ಈ ಥರ ಇತ್ತು ಆ್ಯಂಡ್ ತುಂಬಾ ರಿಸ್ಕ್ ಅಂತಲೂ ಏನಂಗಿಲ್ಲ, ನಾರ್ಮಲ್ ಅಂತಲೂ ಹೇಳೋ ಹಾಗಿಲ್ಲ. ಆರಾಮಾಗಿತ್ತು ಪ್ರೆಗ್ನೆನ್ಸಿ ಪಿರಿಯಡ್. ಎಂಜಾಯ್ ಅಂತೂ ಮಾಡಿದೆ ನಾನು ಪ್ರೆಗ್ನೆನ್ಸಿ ಪಿರಿಯಡಲ್ಲಿ. ಆ್ಯಂಡ್ ನೋಡಿ ಫೇಸ್ ಎಲ್ಲ ಅಷ್ಟು, ಇದು ಯಾವಾಗ ಮಾಡಿಸಿದ್ದು ಗೊತ್ತಾ, 6 months, 7 months ನಾನು ಮಾಡಿಸಿದ್ದು. ತುಂಬಾ ಫೇರ್ ಆಗಿದ್ದೆ ನಾನಂತೂ. ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಬಾಡಿ ಎಲ್ಲ ಫುಲ್ ಬ್ಲ್ಯಾಕ್ ಆ್ಯಂಡ್ ಈಗಲೂ ಕೂಡ ಬ್ಲ್ಯಾಕ್ ಹೋಗ್ತಾನೆ ಇಲ್ಲ. ಕುತ್ತಿಗೆ ಹತ್ರ ಸಖತ್ ಬ್ಲ್ಯಾಕ್ ಆಗಿದೆ. ಅದೊಂದು ಸಿಂಪ್ಟಮ್ಸು. ಆ್ಯಂಡ್ ನೆಕ್ಸ್ಟ್ ಸಿಂಪ್ಟಮ್ಸ್ ಏನು ಅಂದರೆ ಡೈಜೆಸ್ಟಿವ್, ಚೆನ್ನಾಗಿ ಜೀರ್ಣ ಆಗ್ತಾಯಿತ್ತು ನನಗೆ. ಆ್ಯಂಡ್ ಡೈಜೆಸ್ಟಿವ್ ಓಕೆ ಓಕೆ ಅಂತ ಏನು ಹೇಳಿಲ್ಲ ತುಂಬ. ಆ್ಯಂಡ್ ಒನ್ ಅವರ್ಗೆಲ್ಲ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಅದೊಂದು ಸಿಂಪ್ಟಮ್ಸು, ತುಂಬಾ ಹೊಟ್ಟೆ ಹಸಿಯುತ್ತೆ. ಓಕೆನಾ? ಆ್ಯಂಡ್ ಹೆಣ್ ಪಾಪುನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ನನಗೆ ಗರ್ಲ್ ಬೇಬಿ ಆಗಿದ್ದಂದು ನನಗೆ ತುಂಬಾ ಸ್ಯಾಟಿಸ್ಫೈಡ್. ಆ್ಯಂಡ್ ನನಗಿಂತ ನನ್ನ ಹಸ್ಬೆಂಡಿಗೆ ಗರ್ಲ್ ಬೇಬಿ ಮೇಲೆ ತುಂಬಾ ಆಸೆ ಇತ್ತು. ಸೊ ಹಾಗೆ ದೇವರು ನಮಗೆ ಗರ್ಲ್ ಬೇಬಿನೇ ಕೊಟ್ಟ. ಆ್ಯಂಡ್ ಈ ವಿಡಿಯೋ ನಿಮಗೆ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಕೀಪ್ ವಾಚಿಂಗ್ ಫಾರ್ ಆಲ್. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್ ಗಾಯ್ಸ್. ಲವ್ ಯು.